ಕೊಬ್ಬಿರುವ ಕೊತ್ತೂರು ಮಂಜುನಾಥ್ ಹಿಂದೆ ದಲಿತ ನಾಯಕರುಗಳೆಂಬ ದಲ್ಲಾಳಿಗಳಿದ್ದಾರೆ. ಮೋಸ ಹೋಗಬೇಡಿ. ಈ ಚುನಾವಣೆ ಕೋಟ್ಯಾಧಿಪತಿಗಳ ಜೂಜಾಟದ ಕಣ ಎಂಬುದನ್ನು ಸಹ ಮರೆಯಬೇಡಿ. ದಲಿತ ಮತದಾರರೇ ಜಾಗೃತಗೊಳ್ಳಿ, ನಿಮ್ಮ ಅವಸಾನ ಹತ್ತಿರವಾಗುತ್ತಿದೆ. ನಿಮ್ಮ ಗೋರಿಗಳನ್ನು ನೀವೇ ತೋಡಿಕೊಳ್ಳುವುದರನ್ನು ನಿಲ್ಲಿಸಿ. ಸ್ವತಂತ್ರ ಮತ ಶಕ್ತಿಯಾಗುವತ್ತ ಹೆಜ್ಜೆ ಇಡಿ ಎಂದು ಬರಹಗಾರರು ಕವಿಗಳು ಆದ ಕೋಟಿಗನಹಳ್ಳಿ ರಾಮಯ್ಯ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ದಲಿತ ಮತದಾರರು ಜಾಗೃತಿಗೊಳ್ಳಿ, ನಿಮ್ಮ ಗೋರಿಗಳನ್ನು ನೀವೇ ತೋಡಿಕೊಳ್ಳುವ ನಿಲ್ಲಿಸಿ. ನಿಮ್ಮನ್ನು ನುಚ್ಚುನೂರು ಮಾಡಲು ಬರುತ್ತಿರುವ, ಧಾವಿಸಿ ಬರುತ್ತಿರುವ ಬಿಜೆಪಿಯ ಡಬಲ್ ಇಂಜಿನ್ ರೈಲ್ ಅನ್ನು ಅಳಿತಪ್ಪಿಸಿ ಡಿರೈಲ್ ಆಗುವಂತೆ ಮುಳುಬಾಗಲು ಮೀಸಲು ಕ್ಷೇತ್ರವನ್ನು ತನ್ನ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿ 5 ವರ್ಷಗಳ ಕಾಲ ಪ್ರತಿನಿಧಿಸಿ ಎಲ್ಲ ಸವಲತ್ತುಗಳನ್ನು ನುಂಗಿ ನೀರು ಕುಡಿದಿರುವ ಕೊತ್ತೂರು ಕೊತ್ತಿ ನಿಮ್ಮ ಮನೆಯ ಹಾಲಿನ ಪಾಲನ್ನು ಕದ್ದಿಲ್ಲ, ಪಾಲನ್ನು ಮಾತ್ರ ಕದ್ದಿಲ್ಲ, ಇದೀಗ ಮಡಕೆಯನ್ನೇ ಒಡೆದಾಕಿದೆ. ಸಂವಿಧಾನಕ್ಕೆ ಅಪರಾಧ ಎಸಗಿ ಜೈಲು ಪಾಲಾಗಬೇಕಾದ ಕೊತ್ತೂರು ಮಂಜುವನ್ನು ಮಡಲಲ್ಲಿಟ್ಟು ಲಾಲಿ ಆಡುತ್ತಿರುವ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಕಾಂಗ್ರೆಸ್ ಪಕ್ಷದ ತೊಟ್ಟಿನ ಮಗುವನ್ನು ಚೀಟಿ ಲಾಲಿ ಆಡುವ ಇಬ್ಬಗೆ ಧೋರಣೆಗೆ ಧಿಕ್ಕಾರ ಹೇಳಿ ಇಂತಹ ಚಾರಿತ್ರಿಕ ವಂಚನೆಯ ಬೆನ್ನಿಗೆ ನಿಂತಿರುವ ದಲಿತ ನಾಯಕರೆಂಬ ಸಮುದಾಯದ ಮತಹಿಡಿತ ದಲ್ಲಾಳಿಗಳನ್ನು ಧಿಕ್ಕರಿಸಿ ದೂರ ಇಡಿ. 70-80 ದಶಕದ ಈ ಹೋರಾಟಗಾರರ ರಕ್ತ ಇಂದು ಚುನಾವಣೆ ಕಾಲದ ದಲ್ಲಾಳಿಗಿರಿಗೆ ಒಗ್ಗಿ ಹೋಗಿದೆ. ನರ ಸತ್ತು ನಡಬುಗ್ಗಿದವರಾಗಿದ್ದಾರೆ. ದಲಿತ ಸಮುದಾಯದ ಮತಗಳೆಲ್ಲವೂ ತಮ್ಮ ಜೇಬಿನಲ್ಲಿದೆ ಎಂದು ನಂಬಿಸುತ್ತಿರುವ ಇವರ ನೌಟಂಕಿ ಆಟಕ್ಕೆ ಮಂಗಳ ಹಾಡಿ ತೆರೆ ಇಡಿ. ಈ ಚುನಾವಣೆ ಕೋಟ್ಯಾಧಿಪತಿಗಳ ಜೂಜಾಟದ ಕಣ ಎಂಬುದನ್ನು ಮರೆಯಬೇಡಿ. ಅಭ್ಯರ್ಥಿಗಳು ಘೋಷಿಸಿಕೊಂಡಿರುವ ಕೋಟಿ ಕೋಟಿ ಆಸ್ತಿಗಳ ವಿವರ ನೋಡಿದರೆ ಎದೆ ಒಡೆಯುತ್ತದೆ. ಗಾಂಧೀಜಿಯವರು ಹೇಳಿ ಹೋಗಿರುವ ಈ ಮಾತನ್ನು ನೆನಪಿನಲ್ಲಿ, ಶಕ್ತಿಶಾಲಿಗಳಿಗೆ ಎಷ್ಟು ಅವಕಾಶಗಳಿರುತ್ತವೆಯೋ ಅಷ್ಟೇ ಅವಕಾಶಗಳು ದುರ್ಬಲರಿಗೂ ಇದ್ದಾಗ ಮಾತ್ರ ಅದು ಪ್ರಜಾಪ್ರಭುತ್ವವಾಗುತ್ತದೆ. ಆದ್ದರಿಂದ ಪಕ್ಷವಾಗಿ ಬಿಜೆಪಿಯನ್ನು ಸೋಲಿಸುವುದು ನಮ್ಮ ಮೊದಲ ಆದ್ಯತೆ. ಎರಡನೇದಾಗಿ, ಪಕ್ಷ ಮತ್ತು ವ್ಯಕ್ತಿ ಬಲದಿಂದ ಕೊಬ್ಬಿರುವ ಕೊತ್ತೂರು ಮಂಜು ಎಂಬ ತಾಯಿ ಬೇರೆಗೆ ಬಿದ್ದಿರುವ ಗೆದ್ದಲನ್ನು ನಿವಾರಿಸಿ ಜೈಲಿಗಟ್ಟಿ. ವೈಯಕ್ತಿಕವಾಗಿ ನಾನು ಕೊತ್ತೂರು ಮಂಜಿಗೆ ಈ ಮೂಲಕ ಹೇಳುವುದಿಷ್ಟೇ, ನಾನು ಇರುವೆ ಬಲದವನೇ ಆಗಿರ್ಬೋದು, ಆದರೆ ನಿಮ್ಮ ಲೇಲೇಕರ ಶಿವಗಳಲ್ಲಿ ಸಿಕ್ಕಿ ಬಿದ್ದಿರುವ ಕ್ರಿಮಿ ಅಲ್ಲ. ಮಿಸ್ಟರ್ ಮಂಜು ಅವರೇ, ಕೈವಾರ ತಾತಯ್ಯ ಈ ನೆಲದ ನುಡುಕಾರರು, ಅವ್ರು ಹೇಳಿದ್ದಾರೆ, ಗೋಪು ಪಿಂಚಲು ಬಂಗಾರ ನಾಣ್ಯವನ್ನು ಹೊಂದಿದ್ರು, ನೀವೀಗ ಬಂಗಾರದ ನಾಣ್ಯವಾಗಿದ್ದೀರಿ, ಸಂತೋಷ. ಆದರೆ ಬಂಗಾರ ನಾಣ್ಯಗಳು ಕೂಡ ಗೋಕಿ ಪಿಂಚುಗಳಾಗುವ ಕಾಲ ದೂರವಿಲ್ಲ. 700 ದೇವಸ್ಥಾನಗಳನ್ನು ಕಟ್ಟಿಸಿರುವ ನಿಮ್ಮ ಹಣಬಲದ ಮೂಲ ಅನೈತಿಕ ಮೂಲಗಳಿಂದ ಬಂದಿರಬಹುದಾದ ಗುಟ್ಟು ಮತದಾರರಿಗೆ ತಿಳಿದೇ ಹೋದರೂ ಆ ಗುಡಿಗಳಲ್ಲಿರುವ ದೇವರುಗಳಿಗೆ ತಿಳಿದೇ ತಿಳಿಯುತ್ತದೆ. ಹಾಗೂ ಅವರು ಆ ಗುಡಿಗಳಿಂದ ಕಾಲ್ಕಿತ್ತು ಮುಳುಬಾಗಲು ಗಡಿ ದಾಟಿ ಓಡಿ ಹೋಗುವುದಂತೂ ಗ್ಯಾರಂಟಿ. ಇನ್ನು ದಲಿತರನ್ನ ಲೇಲೇಕರ್ಷುಗಳೆಂದಿರುವುದು, ಅಂತೆಯೇ ನಾಗೇಶ್ ಮುನಿಸ್ವಾಮಿಯವರನ್ನು ಗೆಲ್ಲಿಸಿರುವುದು ನನ್ನ ತಾಕತ್ತು ಎಂದು ಸಾರ್ವಜನಿಕವಾಗಿ ಘೋಷಿಸಿದ್ದೀರಿ. ಹಾಗೂ ಕಾಕರಕಾಯಿ ಮಂಚದಿ ಜಿಲೇಬಿ ಚಡ್ಡದಿ ಎಂದು ಹೇಳಿದ್ದೀರಿ. ನಿಮ್ಮ ಜನಪದ ವಿವೇಕಕ್ಕೆ ಅಭಿನಂದನೆಗಳು. ಅದನ್ನು ನಾನು ವಿಸ್ತರಿಸಿ ನಿಮ್ಮ ಬೆನ್ನಿಗೆ ನಿಂತಿರುವ ದಲ್ಲಾಳಿ ದಲಿತ ನಾಯಕರಿಗೆ ಹೇಳಬಯಸುತ್ತೇನೆ. ಕಾಕರಕಾಯಿ ಮಂಚುದಿ, ಜಿಲೇಬಿ ಚಟ್ಟಿದಿ, ಪ್ರೀತಿ ನದಿ ಇಂಕಾ ಮಂಚುದಿ. ದೊಡ್ಡ ದೊಡ್ಡ ದೇವರುಗಳೇ ಕೊಚ್ಚಿ ಮುಚ್ಚಿ ಹೋಗಿದ್ದಾರೆ, ಇನ್ನು ಗೋಕಿ ಪಿಂಚಿ ಬಂಗಾರ ನಾಣ್ಯಗಳು ಉಳಿದಾವೆ. ಇದು ದಲಿತ ಸಮುದಾಯಕ್ಕೆ, ಆ ಸಮುದಾಯದ ಒಬ್ಬನಾಗಿ ಹೇಳಬೇಕಾಗಿತ್ತು, ಹೇಳಿದ್ದೇನೆ. ಬಿಜೆಪಿ ಕೊತ್ತೂರು ಕೇಂದ್ರಿತ ಕಾಂಗ್ರೆಸ್ ಎರಡೂ ಪಕ್ಷ ವ್ಯಕ್ತಿ ಕೇಂದ್ರಿತ ಧೂರ್ತ ರಾಜಕಾರಣದ ಎದುರು ದಲಿತ ಮತದಾರರು ಜಾಗೃತಗೊಳ್ಳಲೆಂದು. ಇನ್ನು ಮೂರನೆಯದಾಗಿ, ಇದು ನನ್ನ ವೈಯಕ್ತಿಕ ತೀರ್ಮಾನ, ಇದಕ್ಕಾಗಿ ನಾನು ಶ್ರೀನಾಥರಿಂದ ಯಾವ ವೈಯಕ್ತಿಕ ಲಾಭವನ್ನು ನಿರೀಕ್ಷಿಸುವುದಿಲ್ಲ. ಇದನ್ನು ದಲಿತ ಸಮುದಾಯ ಒಪ್ಪಬಹುದು ಅಥವಾ ಒಪ್ಪದೇ ಇರಬಹುದು, ಅದು ಅವರ ಆಯ್ಕೆಯ ಸ್ವಾತಂತ್ರ್ಯ. ಆದರೆ ನಾನಂತೂ ಈ ಬಾರಿ JDS ಅಭ್ಯರ್ಥಿ CMR ಶ್ರೀನಾಥರನ್ನು ಬೆಂಬಲಿಸುತ್ತೇನೆ. JDS ಪಕ್ಷದ ಕುಟುಂಬ ರಾಜಕಾರಣ ಹಾಗೂ ಅದರ ನೇತಾರರ ಧೃತರಾಷ್ಟ್ರ ಪುತ್ರ ಪ್ರೇಮವನ್ನು ಕಟುವಾಗಿ ವಿಮರ್ಶಿಸುತ್ತಾ, ನನಗೆ ಆ ಪಕ್ಷಕ್ಕಿಂತ ವ್ಯಕ್ತಿಯಾಗಿ CMR ಶ್ರೀನಾಥ್ ಒಪ್ಪಿಗೆ ಆಗುತ್ತಾರೆ. ಯಾಕಂದರೆ ಅವರಿಗೆ ಈ ನೆಲದ ನೋವುಗಳು ಅರ್ಥವಾಗುವಷ್ಟು ಕಣ್ಣು ಕಿವಿ ಮಂದವಾಗಿಲ್ಲ. ಮೇಲಾಗಿ ಸಾರ್ವಜನಿಕ ಬದುಕಿಗೆ ಬೇಕೇ ಬೇಕಾದ ಮೌಲ್ಯಗಳಿರುವ ಸಂಭಾವಿತನ ಶೀಲವಂತರು, ಸಂಭಾವಿತರು ಶೀಲವಂತರು. ಅವರ ಆದಾಯದ ಮೂಲಗಳು ಈ ನೆಲದ ಎಲ್ಲರಿಗೂ ಪಾರದರ್ಶಕವಾಗಿ ತಿಳಿದೇ ಇದೆ. ಕೃಷಿ ಮತ್ತು ಟೊಮೆಟೊ ವ್ಯಾಪಾರಿಗಳು ದಲ್ಲಾಳಿಗಳೇ ಹೌದು, ಆದರೆ ಅದು ಅವರ ವೃತ್ತಿ ಧರ್ಮ. ಕಳೆದ 20 ವರ್ಷಗಳಿಂದ ಮಕ್ಕಳ ಶಿಕ್ಷಣವೇ ನನ್ನ ಅಧ್ಯಯನ ಕ್ಷೇತ್ರ. ಸನಾತನ BJP ಪಕ್ಷ ಹೇಳುತ್ತಿರುವ ನೂತನ ಶಿಕ್ಷಣ ನೀತಿ 2033ರ ಹೊತ್ತಿಗೆ ನಮ್ಮ ಮುಂದಿನ ಪೀಳಿಗೆಯನ್ನು ಎಂಥ ಕೂಪಮಂಡೂಕ ಸ್ಥಿತಿಗೆ ಒಯ್ದು ಸನಾತನಿ ಶಕ್ತಿಗಳ ಗುಲಾಮಗಿರಿಗೆ ತಳ್ಳುತ್ತದೆ ಎಂಬ ಸ್ಪಷ್ಟ ಚಿತ್ರಣ ಕಣ್ಮುಂದೆ ಇದೆ. ಅದನ್ನು ತಡೆಗಟ್ಟಿ ನಮ್ಮ ಮಕ್ಕಳನ್ನು ಘನತೆ, ಸ್ವಾಭಿಮಾನ, ಬೌದ್ಧಿಕ ವಿಸ್ತಾರ, ವ್ಯಕ್ತಿತ್ವ ವಿಕಸನಗಳತ್ತ ನಡೆಸಲು ಸ್ವಾಭಿಮಾನಿ ನೆಲನಿಷ್ಠ ರಾಜಕಾರಣಕ್ಕೆ ಸೇತುವೆಯಾಗಬಲ್ಲರು ಎಂಬ ವಿಶ್ವಾಸ ನನ್ನದು. ಯಾಕೆಂದರೆ ಅವರು ಮ್ಯಾಥಮೆಟಿಕ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವವರು. ಕೊತ್ತೂರು ವರ್ತೂರಿಗೆ ಈ ನೆಲದ ದನಿ ಇರಲಿ. ಅವರ ಕಾಲುಗಳು ಲೇಲೇಶುಗಳಿಂದ ನೆಲಕುಡಿಗಳನ್ನು ಒಸಗಿ ಆಗುವುದಷ್ಟೇ ಅವರಿಗೆ ತಿಳಿದಿರುವುದು. ಆದರೆ ಶ್ರೀನಾಥ್ ಈ ನೆಲದ ಋಣ ತೀರಿಸುವುದಕ್ಕೆ, ಪರ್ಯಾಯ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಾರೆಂಬ ತುಂಬ ನಂಬಿಕೆ ನನ್ನದು. ಆದ್ದರಿಂದ ನಾನು ಅವರನ್ನು ಬೆಂಬಲಿಸುತ್ತೇನೆ. ಇದು ನನ್ನ ವೈಯಕ್ತಿಕ ತೀರ್ಮಾನ. ಸಮುದಾಯ ತೀರ್ಮಾನ ಎನ್ನುವುದಕ್ಕೆ
ನಾನು ಯಾವ ದೊಣ್ಣೆ ನಾಯಕನೂ ಅಲ್ಲ. ಕೊನೆಯದಾಗಿ, ಕವಿಯೊಬ್ಬನ ನಾಲಗೆಯಡಿ ನಿಕ್ಷೇಪಗಳ ಕೀಲಿಕೈ ಅಡಗಿರುತ್ತದೆ. 2014ರಲ್ಲಿ ಆ ಪಕ್ಷದ ಮೂಲಕ ನಾನು ಚುನಾವಣೆ ನಿಂತಿದ್ದಾಗ ಇದೇ ವೇದಿಕೆಯಿಂದ ಇಲ್ಲಿಂದಲೇ ಇದೇ ಮಾತಿನಿಂದ ಆರಂಭಿಸಿದ್ದೆ. ಸೂಫಿ ಸಂತರೊಬ್ಬರ ಈ ನುಡಿ ಉಲ್ಲೇಖಿಸಿ, ಈಗಲೂ ಅಷ್ಟೇ, ನಾನು ಕವಿ, ನುಡಿಕಾರರ ಕುಡಿ, ಕೈವಾರ ತಾತಯ್ಯನ ಮೆಟ್ಟಡಿಯ ಹರಿವು, ಮತದಾರನೆಂಬ ಇರುವೆ ಬಲದವನು, ಲೇಲೇಕರ್ ಶಿವುಗಳಡಿಯ ಕ್ಷುದ್ರ ಕ್ರಿಮಿ ಅಲ್ಲ. ಈ ನೆಲದಲ್ಲಿ ಸ್ವಾಭಿಮಾನಿ ರಾಜಕಾರಣದ ಬೀಜಾಂತರ ಆಗಿಯೇ ಆಗುತ್ತದೆ. ಅದು ನೆಲದ ಮರಿಯ ನಿಧಾನ, ನೆಲದ ಮರಿಯ ನಿಧಾನ. ಇದೇ ಮಾತನ್ನು ನಾನು 2014ರಲ್ಲಿ